ಅಷ್ಟಕ್ಕೂ ನಿಮ್ಮಿಬ್ರು ಬುದ್ಧಿ ಅಂತದ್ದೇ? ಅದಕ್ಕೆ ನಿಮ್ ಬದುಕು ಹೀಗ್ ಹಾಳಾಗೋಗಿರೋದು. ಸಾಕ್ ನಿಲ್ಸಿ. ಏನೋ ಇದಕ್ಕೇನ ಮತ್ತೆ ನೀನ್ ಮನೆಗೆ ಬಂದಿದ್ದು? ನೀನಿಲ್ಲ ಅಂತ ಅಂದ್ಕೊಂಡು ನಾನ್ ನೆಮ್ಮದಿಯಾಗಿದ್ನು, ಮತ್ತೆ ಬಂದೆ. ನಮ್ಗೆ ಯಾರಿಗೂ ಮನಃಶಾಂತಿ ಇಲ್ದೆ ಇರೋ ಹಾಗೆ ಮಾಡಿದೆ. ಅಮ್ಮ ಛೀ, ಏನ್ ಜನ್ಮನೋ ನಿಂದು. ಪಾರ್ವತಿ, ಏನ್ ಮಾತಾಡ್ತಿದೀಯ? ಮಾತಾಡಕ್ ಬಿಡ್ರಿ, ನನ್ನ ಮಾತಾಡೋದಕ್ ಬಿಡಿ. ಅವನಿಂದ ಈ ಮನೆಗಾಗ್ತಿರೋ ನಷ್ಟ ಏನು ಅಂತ ಅವನ್ಗೆ ಅರ್ಥ ಆಗ್ಲಿ. ನೀನ್ ಹುಟ್ಟಿದಾಗ ನಮಗ್ ವಾರಿಸ್ತಾರ ಹುಟ್ಟದ? ನಾವು ಸತ್ರೆ ನಮಗ್ ಕೊಳ್ಳಿ ಇಡೋದಕ್ಕೆ ಗಂಡು ಮಗ ಹುಟ್ಟದ ಅಂತ ನಾವು ಸಂತೋಷ ಪಟ್ವು. ಆದ್ರೆ ನಮ್ಮ ಮನೆ ಮರ್ಯಾದೆ ತೆಗಿಯೋ ಮಗ ಹುಟ್ಟದ ಅಂತ ಆಮೇಲೆ ನಮಗ್ ಗೊತ್ತಾಯ್ತು. ಆದ್ರೆ ಇದರಿಂದ ಯಾರಿಗ್ ಪ್ರಯೋಜನ ಇದೆ? ಹೆತ್ತ ತಂದೆ ತಾಯಿಗ, ಕಟ್ಕೊಂಡ ಹೆಂಡತಿಗ, ಹೆತ್ತ ಮಗಳಿಗ? ಯಾರಿಗೇನು ಉಪಯೋಗ ಇದೆ? ತಪ್ಪು ಮಾಡಿ ಜೈಲ್ ಶಿಕ್ಷೆ ಅನುಭವಿಸ್ತೇ ಅಲ್ವಾ, ಬದಲಾಗಿರ್ತಿ ಅಂತ ಆಸೆ ಪಟ್ಟೆ ಕಣೋ. ಆದ್ರೆ ನೀನ್ ಬದಲಾಗ್ಲಿಲ್ಲ, ಬದಲಾಗ್ಲಿಲ್ಲ. ನೀನು ವಯಸ್ಸಲ್ಲಿ ಮಾಡಿರೋ ಅದೇ ತಪ್ಪನ್ನ ಮತ್ತೆ ಮತ್ತೆ ಮಾಡ್ತಿದ್ಯಾ? ಇಲ್ಲ ಅಮ್ಮ, ನಾನು ಯಾವ ತಪ್ಪು ಮಾಡಿಲ್ಲ. ಇನ್ನೇನು ಮಾತಾಡ್ಬೇಡ. ನೀನೇನು ತಪ್ಪು ಮಾಡಿಲ್ಲ ಅಂದ್ರೆ ಆ ಹೆಂಗಸು ನಿನ್ಗೆ ಯಾಕೆ ಬೈತಾ ಇದ್ಲು? ಅಲ್ಲಿರೋರ್ನೆಲ್ಲ ಬಿಟ್ಟು ನಿನ್ನೇ ಯಾಕೆ ಹಾಗಂದ್ಲು? ಅವಳಿಗಿಷ್ಟ ಬಂದಾಗ ಅವಳು ಮಾತಾಡ್ತಿದ್ರೆ ನೀನ್ ಯಾಕೆ ಮಾತಾಡ್ದೆ ಸುಮ್ನೆ ಇದ್ದೆ? ಅಜ್ಜಿ ಪ್ಲೀಸ್, ಹಂಗನ್ಬೇಡಿ. ನೀವು ಹಾಗೆ ಮಾತಾಡಿದ್ರೆ ಅಪ್ಪ ತಡ್ಕೊಳ್ಳಲ್ಲ. ಹೌದೇ, ನಿಮ್ಮಪ್ಪ ಏನೇ ಮಾಡಿದ್ರು ನೋಡ್ಕೊಂಡು ಸುಮ್ನೆ ಇರ್ಬೇಕು. ನಾವ್ ಯಾವ ಕಾರಣಕ್ಕೂ ಮಾತಾಡಬಾರ್ದು ಅಷ್ಟೇ ಅಲ್ವಾ? ಒಂದು ಸಲ ಈ ಮನೆ ಮರ್ಯಾದೆ ತೆಗೆದೆ, ಅದು ಸಾಕಾಗ್ಲಿಲ್ವಾ ನಿನಗೆ? ಈ ವಯಸ್ಸಲ್ಲಿ ಮತ್ತೆ ನಮಗ್ ಸಂಕಟ ಕೊಡೋದಕ್ಕೆ ಅಂತಾನೆ ಬಂದಿದ್ಯಾ? ಸುಮ್ನಿರಿಮ್ಮ. ಹೇಗ್ ಸುಮ್ನಿರು ಅಂತೀಯ? ಇಷ್ಟು ದಿನ ಏನೇ ನಡೆದಿದ್ರು ಮನಸ್ಸಲ್ಲಿ ಮುಚ್ಚಿಟ್ಕೊಂಡು ಬದುಕಿದ್ವಿ. ಆದ್ರೆ ಈಗ ಇವನಿಂದ ಇಷ್ಟು ದಿನ ಅನ್ಯೋನ್ಯವಾಗಿದ್ದ ಶೌರ್ಯ ಕಲ್ಯಾಣಿ ದೂರ ಆಗ್ತಾರೇನೋ, ಅಂತ ಪರಿಸ್ಥಿತಿ ಬರುತ್ತೇನೋ ಅಂತ ಭಯ ಆಗ್ತಿದೆ ನನಗೆ. ಛಿ, ಆ ದೇವ್ರು ಇಂಥ ಮಗನ್ನ ನನ್ಗೆ ಯಾಕೆ ಕೊಟ್ಟ? ಛಿಚೆ,
ಕೀರ್ತಿ ಅಂತ ಆಸೆ ಪಟ್ಟೆ ಕಣೋ. ವಯಸ್ಸಲ್ಲಿ ಮಾಡಿರೋ ಅದೇ ತಪ್ಪನ್ನ ಮತ್ತೆ ಮತ್ತೆ ಮಾಡ್ತಿದ್ಯಾ? ನಮಗ್ ಸಂಬಂಧ ಇಲ್ಲದೆ ಇದ್ರು ಈ ತರ ಜಗಳ ಆಡೋದು ಎಷ್ಟು ಸಂತೋಷ ಕೊಡ್ತಾ ಇದೆ. ಹೊಡೆಯೋ ತನಕ ಬಂದಿದ್ದ ಶೌರ್ಯ ಹೊಡೆದ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಆ ದಿನ ಕೂಡ ಆದಷ್ಟು ಬೇಗ ಬರುತ್ತೆ ಸ್ಯಾಮ್, ಬರ್ಲಿಲ್ಲ ಅಂದ್ರು ನಾವು ಕರ್ಸೋಣ. ಹಲೋ, ಹಲೋ, ಯಾರಾದ್ರೂ ಮಾತಾಡಿ. ನನ್ನ ನಂಬರ್ ಕೂಡ ಸೇವ್ ಮಾಡ್ಕೊಂಡಿಲ್ಲ ಅಂತಾಯ್ತು. ನೀನಾ? ನೀನ್ ಯಾಕೆ ಫೋನ್ ಮಾಡಿದೆ? ಮಾಡಿದ ಗಲಾಟೆ ಸಾಲ್ದ? ಅಂತದ್ ನಾನೇನ್ ಮಾಡಿದೆ? ಅಲ್ಲೇನ್ ನಡೀತು? ಯಾರ್ ಜಗಳ ಮಾಡಿದ್ದು? ಯಾರ್ ನನ್ನ ಸ್ಟೇಷನ್ ಕಳಿಸಿದ್ದು? ಜೈಲ್ಗೆ ಯಾರ್ ಹೋಗಿದ್ದು? ಈಗ ಅದನ್ನೆಲ್ಲ ನಿನ್ನ ಹತ್ರ ಮಾತಾಡೋದಕ್ಕೆ ನನ್ನ ಹತ್ರ ಟೈಮ್ ಇಲ್ಲ, ಫೋನ್ ಇಡು. ಇವಾಗ ನೀನೇನಾದ್ರೂ ಫೋನ್ ಕಟ್ ಮಾಡಿದ್ರೆ ಮತ್ತೆ ಮತ್ತೆ ಕಾಲ್ ಮಾಡ್ತಾನೆ ಇರ್ತೀನಿ. ಅಶೋಕ್, ಏನ್ ಬೇಕು ನಿಂಗೆ? ನೀನ್ ಬೇಕು ಮಾವ, ನಿನ್ ಹೆಂಡತಿನ್ ಬಿಟ್ಬಿಟ್ ಬಂದ್ಬಿಡ್ತೀಯಾ? ನನ್ನನ್ನ ಇರಿಟೇಟ್ ಮಾಡ್ಬೇಡ. ನಾನ್ ಇರಿಟೇಟ್ ಮಾಡ್ತಿದ್ದೀನ? ನೋಡು, ನನ್ ಜೀವನಕ್ಕೆ ನೀನಾಗ್ ನೀನೇ ಬಂದೆ. ಸರಿ ಹೋಗ್ಲಿ ಬಿಡು, ಕೇಳ್ ಕೇಳ್ದಾಗೆಲ್ಲ ದುಡ್ಡು ಕೊಡ್ತಿರ್ತೀಯ ಅಂತ ಸುಮ್ನೆ ಇದ್ದೆ. ನಿನ್ ಕೈಲಾಗಲ್ಲ ಅಂತ ನಿಮ್ ಬಾವ ಕೆಲ್ಸ ಮಾಡ್ತಿದ್ದಾನೆ, ಅವನ್ ಬರ್ತಾನೆ ದುಡ್ಡು ಕೊಟ್ಟು ಹೋಗ್ತಾನೆ, ಅಷ್ಟೇ ಸಾಕೋಗೋದಿಲ್ವಲ್ಲ? ಇನ್ನೇನ್ ಬೇಕು? ಇಲ್ಲಿವರೆಗೂ ನಾನ್ ನಿನ್ನ ಹತ್ರ ಏನು ಕೇಳೂ ಇಲ್ಲ, ನೀನ್ ನನಗೇನು ಕೊಟ್ಟೂ ಇಲ್ಲ. ಇವತ್ತು ನಿನ್ ಹೆಂಡತಿಯಿಂದ ನನಗೆ ಅವಮಾನ ಆಯ್ತು. 10 ಜನರ ಎದುರುಗಡೆ ನನ್ನ ಕಳ್ಳಿ ಅಂದ್ಲು, ನನ್ನ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂರಿಸಿದ್ಲು. ಅದಕ್ಕೆ ನನ್ನ ಏನ್ ಮಾಡು ಅಂತ್ಯಾ? ಏನ್ ಮಾಡೋದು ಅಂತ ಅಷ್ಟು ಸಿಂಪಲ್ ಆಗಿ ಕೇಳ್ತಿದ್ಯಲ್ಲ. ನಿಜ ಹೇಳ್ಬೇಕು ಅಂದ್ರೆ ಇಷ್ಟೊತ್ತಿಗಾಗ್ಲೇ ನೀನು ನಮ್ಮ ಮನೆ ಮುಂದೆ ಬಂದಿರ್ಬೇಕಿತ್ತು. ನನ್ನ ಹೆಂಡತಿ ತಪ್ಪು ಮಾಡ್ಬಿಟ್ಲು, ಏನು ಅನ್ಕೋಬೇಡ ಅಂತ ನನ್ನನ್ನ ಕ್ಷಮೆ ಕೇಳ್ಬೇಕಿತ್ತು, ಸಮಾಧಾನ ಮಾಡ್ಬೇಕಾಗಿತ್ತು, ಆದ್ರೆ ನೀನ್ ಬರ್ಲೇ ಇಲ್ಲ. ಈಗ್ಲೂ ನೀನ್ ತುಂಬಾ ಜಾಸ್ತಿ ಮಾಡ್ತಾ ಇದ್ದ ದಾಕ್ಷಾಯಿಣಿ, ನಿನಗೆ ಅನವಶ್ಯಕವಾಗಿ ದುಡ್ಡು ಕೊಟ್ಟು ತಪ್ಪು ಮಾಡಿದೆ ಅಂತ ಅನಿಸ್ತಾ ಇದೆ ನಂಗೆ. ಸರಿ, ದುಡ್ಡು ಬಿಟ್ಟಾಕು. ಒಂದ್ಸಲ ನೀನು ಮನೆಗ್ ಬಾ, ನಿನ್ನ ಹತ್ರ ಮಾತಾಡ್ಬೇಕು. ನಿನ್ ಇಷ್ಟ ಬಂದ ಕರೆದ್ರೆ ನಾನು ಬರಕ್ ಆಗೋದಿಲ್ಲ.
ಬರಕ್ಕಾಗದಿರೋಷ್ಟು ಬ್ಯುಸಿ ಆಗಿದ್ರೆ ನಾನ್ ಫ್ರೀಯಾಗೇ ಇದ್ದೀನಿ. ಹೋಗ್ಲಿ, ನಾನೇ ನಿಮ್ ಮನೆಗ್ ಬರ್ಲಾ? ಹೇಯ್, ಹೇಳಿದ ಅರ್ಥ ಆಗ್ತಲ್ಲ ನಿಂಗೆ? ನಿನ್ನ ಮನೆಗ್ ಬಂದ್ರೆ ಚೆನ್ನಾಗಿರೋದಿಲ್ಲ ನೋಡು. ಅಲ್ಲಿಗ್ ನಾನ್ ಬರಬಾರ್ದು ಅಂದ್ರೆ ನೀನ್ ಬರ್ಬೇಕಲ್ವಾ? ಬಂದ್ಬಿಡು. ನನ್ ಕೈಲ್ ಆಗಲ್ಲ ಅಂತ ಹೇಳ್ತಾ ಇದೀನಲ್ವಾ? ನಿನ್ ಕೈಲ್ ಆಗತ್ತೋ ಆಗಲ್ವೋ ಇದೆಲ್ಲ ನನಗ್ ಸಂಬಂಧ ಪಡೆದಿರೋ ವಿಷಯ. ನೀನ್ ಬರ್ಬೇಕು, ನಿನ್ ಹತ್ರ ತುಂಬಾ ಮಾತಾಡ್ಬೇಕು ಅಷ್ಟೇ. ನಾನ್ ಬರಲ್ಲ, ಏನ್ ಮಾಡ್ಕೋತೀಯೋ ಮಾಡ್ಕೋ. ಅಂದ್ರೆ ನಾನ್ ನಿಮ್ ಮನೆಗ್ ಬರಕ್ ಆಗಲ್ಲ ಅನ್ನೋ ಧೈರ್ಯನ, ಮನೆ ಗೊತ್ತಿಲ್ಲ ಅನ್ನೋ ನಂಬಿಕೆನ? ನನಗ್ ನಿನ್ ಹೆಂಡತಿ ಗೊತ್ತು, ನಿನ್ ಬಾವ ಗೊತ್ತು, ಮನೇಲಿರೋರ್ ಎಲ್ರೂ ಗೊತ್ತು. ಇವಾಗ ನಿಮ್ ಮನೆ ಎಲ್ಲಿದೆ ಅಂತ ತಿಳ್ಕೊಳ್ಳೋದ್ ನನ್ಗೇನ್ ಕಷ್ಟನಾ? ನಿನ್ ಹತ್ರ ಬೇಡ್ಕೊಳಕಲ್ಲ ನಾನ್ ಫೋನ್ ಮಾಡಿದ್ದು. ಎರಡ್ರಲ್ಲೊಂದ್ ತೀರ್ಮಾನ ಆಗ್ಲೇಬೇಕು. ನೀನು ನಮ್ಮನೆಗ್ ಬರ್ತ್ಯಾ ಇಲ್ಲ ನಾನೇ ನಿಮ್ ಮನೆಗ್ ಬರ್ಲ? ಕಾಯ್ತಾ ಇರ್ತೀನಿ. ನನ್ ತಾಳ್ಮೆಗೂ ಒಂದ್ ಮಿತಿ ಇರತ್ತಲ್ವಾ? ನನ್ ತಾಳ್ಮೆ ಮಿತಿ ಮೀರಿದ ಕ್ಷಣನೇ ನಾನು ನಿಮ್ಮನೇಲಿರ್ತೀನಿ. ಹೇಯ್, ಕೆಲಸ ಮಾಡಕ್ ಆಗಲ್ಲ ಅಂದ್ರೆ ಯಾಕೆ ಒಪ್ಕೋತೀರಾ? ಹೇಳಿದ ಕೆಲಸನ ಸರಿಯಾಗಿ ಮಾಡಕ್ ಆಗಲ್ಲ ನಿಮ್ ಕೈಲಿ, ಎಷ್ಟಲ್ಲ ಹೇಳ್ಬೇಕು? ಇನ್ನೊಂದ್ಸಲ ಹೀಗಾಯ್ತು ಹಾಗಾಯ್ತು ಅಂತ ಹೇಳೋದಕ್ಕೆ ಫೋನ್ ಮಾಡಿದ್ರೆ ಚೆನ್ನಾಗಿರಲ್ಲ ನೋಡು. ಇಡು ಫೋನು. ಯಾರ್ರೀ ಅದು? ನಮ್ಮ ಹತ್ರ ಕೆಲಸ ಮಾಡ್ತಿರೋ ಮ್ಯಾನೇಜರ್. ಏನಂತೆ? ಏನಿಲ್ಲ ದಮ್ಮು, ಬೇಡದಿರೋ ಕೆಲಸ ಮಾಡಿದ್ದಾರೆ, ಈಗ ನನ್ನನ್ನು ಅಲ್ಲಿಗೆ ಬಾ ಅಂತಿದ್ದಾರೆ. ನಿಮ್ಮನ್ ಯಾಕೆ ಕರಿತಾ ಇದ್ದಾನು? ಏನಾದ್ರೂ ಕೆಲಸ ಇದ್ರೆ ಅವನೇ ಇಲ್ಲಿಗೆ ಬರ್ಬೋದಲ್ಲ. ಅದೇ ದಮ್ಮು, ಅದನ್ನೇ ಹೇಳ್ತಾ ಇದ್ದೀನಿ ನಾನು ಅವ್ರಿಗೆ. ಅದಕ್ಕೆ ಇನ್ನೊಂದ್ಸಲ ಈ ತರ ಕೆಲಸ ಮಾಡಿ ನನ್ನನ್ ಬರಕ್ ಹೇಳಿದ್ರೆ ಚೆನ್ನಾಗಿರಲ್ಲ ಅಂತ ವಾರ್ನಿಂಗ್ ಕೊಡ್ತಾ ಇದ್ದೆ. ನೀವು ಕೋಪ ಮಾಡ್ಕೊಂಡಿದ್ದೇನೆ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಮಾವ. ಯಾರೋ ಏನೋ ಅನ್ಕೊಂಡಿದ್ದೆ. ಬೇಡದಿರೋ ಕೆಲಸ ಮಾಡಿದ್ರೆ ಕೋಪ ಬರ್ದ ಇನ್ನೇನಾಗತ್ತೆ ಅಮ್ಮ? ಇದೆಲ್ಲ ಬಿಸ್ನೆಸ್ ವಿಷಯ ಬಿಡಿ, ನೀವನ್ನು ತಲೆ ಕೆಡ್ಸ್ಕೋಬಿಡಿ. ಕೇಳಿಸ್ಕೊಂಡ್ರು ಅನ್ಕೊಂಡೆ, ಅದೃಷ್ಟ ಚೆನ್ನಾಗಿದೆ, ಇಬ್ರು ಕೇಳಿಸ್ಕೊಂಡಿಲ್ಲ. ಇವರೋ ಇವ್ರ ವ್ಯಾಪಾರಗಳು. ಏನ್ ಸಿದ್ದು, ಏನ್ ಯೋಚನೆ ಮಾಡ್ತಿದ್ಯಾ? ನಾವ್ ಹಾಕಿದ ಪ್ಲಾನ್ ವರ್ಕೌಟ್ ಆಯ್ತಲ್ಲ. ಆಗಿದೆ ಅಂತ ಸುಮ್ನಾಗ್ಬಾರ್ದು ಸ್ಯಾಮ್. ಆ ದಾಕ್ಷಾಯಣ ವಿಷಯದಲ್ಲಿ ಈ ಮನೇಲಿ ಮನಸ್ತಾಪ ಶುರುವಾಗಿರೋದ್ರಿಂದ ನಾವ್ ಹೇಗ್ ಉಪಯೋಗಿಸ್ಕೋಬೇಕು ಅದನ್ನ ನೋಡ್ಬೇಕು. ಅದ್ರಲ್ಲಿ ನೋಡೋದಕ್ಕೇನಿದೆ? ನೀನ್ ಹೇಳ್ದಾಗೆ ಯಾವ್ದೋ ಒಂದ್ ರೂಪದಲ್ಲಿ ಅವಕಾಶ ಬರುತ್ತೆ ಬಿಡು. ಹಲೋ ಸಿದ್ದು, ನಾನ್ ಜಾಕಿ. ಹೇಳು. ಏನ್ ಹೇಳೋದು, 10 ಲಕ್ಷ ತಗೊಂಡು ಇನ್ನೂ ವಾಪಸ್ ಕೊಟ್ಟಿಲ್ಲ. ಕೊಡ್ತೀನಿ ಬಿಡು ಜಾಕಿ. ಯಾವಾಗ ಕೊಡ್ತೀಯಾ? ಕೊಡ್ತೀಯಾ ಅಂತ ಇಲ್ಲಿವರೆಗೂ ಕಾಯ್ದಿದ್ದೀನಿ, ಇನ್ನು ನಾನು ಕಾಯಕ್ಕಾಗಲ್ಲ. ನನ್ ದುಡ್ಡು ನನಗ್ ಬೇಕು. ನಿನಗ್ ಬೇಕು ಅಂದ್ರೆ ನನಗ್ ಬರ್ಬೇಕಲ್ವಾ? ಅದೆಲ್ಲ ನನಗ್ ಗೊತ್ತಿಲ್ಲ.
ಮರ್ಯಾದೆಯಿಂದ ನನ್ನ ಅಮೌಂಟ್ ನನಗೆ ಕೊಟ್ರೆ ಸರಿ, ಇಲ್ಲ ಅಂದ್ರೆ ನೀನ್ ಆಫೀಸರ್ ಮನೇಲಿ ಇದೆಯಾ ಅಂತ ನನಗ್ ಗೊತ್ತು. ನೇರವಾಗಿ ಅಲ್ಲಿಗೆ ಬಂದು ವಸೂಲಿ ಮಾಡ್ಕೋತೀನಿ. ಬೇಡ, ದಯವಿಟ್ಟು ಆ ಕೆಲಸ ಮಾತ್ರ ಮಾಡ್ಬೇಡ. ನಾನ್ ಬರಬಾರ್ದು ಅಂದ್ರೆ ತಕ್ಷಣ ನನ್ನ ದುಡ್ಡು ನನಗ್ ಕೊಟ್ಬಿಡು. ಓಕೆ, ನಾಳೆ ಏನೋ ಒಂದ್ ಮಾಡಿ ನಿನ್ ಅಮೌಂಟ್ ರೆಡಿ ಮಾಡ್ತೀನಿ. ನಾಳೆ ಕೊಡದೆ ಹೋದ್ರೆ ನಾಡಿದ್ದು ಆ ಮನೆಗೆ ಬರ್ತೀನಿ. ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಲ್ವಾ. ಏನ್ ಸಿದ್ದು, ಅಷ್ಟೊಂದು ದುಡ್ಡು ಈಗ ಎಲ್ಲಿಂದ ಬರುತ್ತೆ? ಅದರಲ್ಲೂ 10 ಲಕ್ಷ ಈಗ ತಕ್ಷಣ ಕೊಡ್ತೀನಿ ಅಂತಿದ್ಯಾ? ಯೋಚನೆ ಮಾಡ್ದೇನೆ ಹೇಳಿರ್ತೀನ ಸ್ಯಾಮ್. ನಮಗ್ ದುಡ್ಡು ಬೇಕು ಅಂದ್ರೆ ನಾವ್ ಇದಕ್ಕಿನ್ನ ತುಂಬಾ ಕಷ್ಟಪಡಬೇಕು. ಇವಾಗ ನಮ್ಗೆ ಸಂಬಂಧ ಇಲ್ಲದೆ ಇದ್ರು ನಮ್ಮ ಅವಶ್ಯಕತೆಗೆ ಆಗೋ ಆಯುಧ ಇದೆ ಅಲ್ವಾ? ಯಾರು? ಆ ದಾಕ್ಷಾಯಿಣಿ. ಮತ್ತೆ ಜೈಲಲ್ಲಿರೋ ದಾಕ್ಷಾಯಿಣಿನ ಆಚೆ ಕರ್ಕೊಂಡ್ಬಂದಿದ್ದು ನಮ್ಗೆ ಉಪಯೋಗ ಆಗ್ತಾಳೆ ಅಂತ ಅಲ್ವಾ? ಆದ್ರೆ ಅವಳು ಹೇಗೆ ಉಪಯೋಗಕ್ಕೆ ಬರ್ತಾಳೆ? ನಾವಿವಾಗ ಆ ರೂಟಿಂದ ಬರಲೇಬೇಕು. ಅವಾಗ್ಲೇನೆ ನಮ್ ಕಷ್ಟ ಇಲ್ದೆ ದುಡ್ಡು ಬರ್ತಾ ಹೋಗುತ್ತೆ. ಅಂದ್ರೆ ನಾವ್ ಆ ದಾಕ್ಷಾಯಿಣಿನ ಮೀಟ್ ಮಾಡ್ಬೇಕು ಅಂತಾಯ್ತು. ಎಸ್, ಇನ್ಮೇಲಿಂದ ನಮ್ಮ ಆಯುಧ ಆ ದಾಕ್ಷಾಯಿಣಿನೇ. ನೀವೇನಾದ್ರೂ ಆ ಕೆಲಸ ಮಾಡಿಲ್ಲ ಅಂದ್ರೆ ನಿಜ ಎಲ್ಲ ಹೇಳಿ ನಿಮ್ ಕುಟುಂಬ ಸಮೇತ ರೋಡ್ಗಿಳಿಸ್ಬಿಡ್ತೀನಿ. ಇವರಿಂದ ಯಾರಿಗೂ ತೊಂದರೆ ಆಗಲ್ಲ. ಇದು ನನ್ನ ವಿಷಯ, ನಾನೇ ನೋಡ್ಕೋತೀನಿ. ನನ್ನ ಕಣ್ಣ ಎದುರಿಗೆ ನಮ್ಮಮ್ಮನ ಮೇಲೆ ಕೈ ಮಾಡೋಕ್ ಹೋಗ್ತಿದ್ದೀರಾ? ನನಗೂ ಕೈ ಮಾಡೋಕ್ ಬರುತ್ತೆ ಮಾವ. ಶೌರ್ಯ ಸೋದರ ಮಾವ, ಆದ್ರೆ ನಮ್ಮಮ್ಮನ ಮೇಲೆ ಕೈ ಮಾಡ್ತಿರೋದನ್ನ ನೋಡ್ಕೊಂಡು ಸುಮ್ಮನಿರ್ಲ? ಆದ್ರೂ ಇವರು ನಮ್ಮಮ್ಮನ್ಗೋಸ್ಕರ ಏನ್ ಮಾಡಿದ್ದಾರೆ ಅಂತ ನಮ್ಮಮ್ಮನ ಮೇಲೆ ಕೈ ಎತ್ತೋದಕ್ಕೆ? ಕಾಫಿ ತಗೊಳ್ಳಿ, ಅಲ್ಲೇ ಇಡು, ತಣ್ಣಗಾಗೋಗುತ್ತೆ. ಯೋಚನೆ ಮಾಡ್ತಾ ಮಾಡ್ತಾ ತಲೆ ಬಿಸಿನೇ ಇದೆ. ಬೇಡದೆ ಇರೋ ವಿಷಯನ ಯೋಚನೆ ಮಾಡ್ತಾ ಕೂತ್ರೆ ತಲೆ ಬಿಸಿ ಆಗದೆ ಇನ್ನೇನಾಗುತ್ತೆ? ಅಂದ್ರೆ ನಾನು ಯೋಚನೆ ಮಾಡ್ತಿರೋದು ಬೇಡದೆ ಇರೋ ವಿಷಯದ ಬಗ್ಗೆನಾ? ಅದನ್ನ ನಾನು ಹೇಳ್ತಾ ಇಲ್ಲ, ಯೋಚನೆ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ನಿಮ್ಮಪ್ಪ ಏನೇ ಮಾಡಿದ್ರು ಅದ್ ನಿನಗೆ ಕರೆಕ್ಟ್ ಅಂತಾನೆ ಅನ್ಸತ್ತೆ. ನಾನಾಗ್ಲಿ ನಮ್ಮಮ್ಮ ಆಗ್ಲಿ ಒಂದ್ ವೇಳೆ ಏನಾದ್ರೂ ಮಾಡ್ಬಿಟ್ರೆ ಅದ್ ನಿನಗೆ ತಪ್ಪು ಅಂತಾನೆ ಅನ್ಸತ್ತೆ.